ಇನ್ನೊಂದು ಈ ತುಮಕೂರು ಮತ್ತು ಮಧುಗಿರಿಯ ಸಮೀಪ ಸಂಚಾರ ಮಾಡುವಂತಹ ಈ ಖಾಸಗಿ ಬಸ್ಗಳಿಂದವೇ ಇದರ ದರ್ಬಾರು ನಿಜಕ್ಕೂ ಕೂಡ ಯಾರು ತಡೆ ಹಾಕ ರೀತಿ ಕಾಣಿಸ್ತಾನಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀವಿ ಅಂದರೆ ಸಾಕಷ್ಟು ಬಾರಿ ಈ ಅನಾಹುತಗಳಾಗಿರೋದು ಕೂಡ ನೋಡಿದ್ದೀವಿ, ಅಪಘಾತಗಳಿಂದ ಸಾಕಷ್ಟು ಜನ ಸಾವನ್ನಪ್ಪಿರೋದು ಕೂಡ ನೋಡಿದ್ದೀವಿ. ದಿನನಿತ್ಯ ಕೆಲವು ಬಾರಿ ವಾಹನಗಳಲ್ಲಿ ಹೋಗಬೇಕಾದ್ರೆ ಭಯ ಆಗುತ್ತೆ ಒಂದು ರೀತಿ ರಸ್ತೆಯಲ್ಲಿ ಸಂಚಾರ ಮಾಡಬೇಕಂತ, ಯಾಕೆಂದರೆ ಅಷ್ಟು ರಭಸವಾಗಿ ಅವರು ಚಾಲನೆ ಮಾಡ್ತಾರೆ, ಜೊತೆಗೆ ಅಷ್ಟು ಲೋಡನ್ನು ಹಾಕ್ಕೊಂಡು ಹೋಗ್ತಾರೆ. ಇವತ್ತು ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ಏನಂದರೆ ಕೊರಟಗೆರೆ ಮತ್ತು ಮಧುಗಿರಿ ಆ ರೂಟ್ನಲ್ಲಿ ಹೋಗುವಂತಹ ಬಸ್ ಏನಿದೆ, ಖಾಸಗಿ ಬಸ್, ಯಾರೊಬ್ಬ ಬಸ್ನ ಒಬ್ಬ ಕಂಡಕ್ಟರ್ ಏನಿದ್ದಾನೆ, ನಾವು ಕೊರಟಗೆರೆಗೆ ಯಾವುದು ಸೀಟ್ಗಳಿಲ್ಲ, ಕೊರಟಗೆರೆಗೆ ಹಚ್ಚಲ್ಲ, ಕೊರಟಗೆರೆಗೆ ಸ್ಟಾಪ್ ಇಲ್ಲ ಅಂತ ಹೇಳಿದಂತೆ. ಮಧುಗಿರಿಗೆ ಮಾತ್ರ ಟಿಕೆಟ್ ತೊಗೊಂಡೇನೋ ಸ್ಟಾಪ್ ಕೊಡ್ತೀವಿ ಅಂತ ಹೇಳಿದ್ದಾರೆ. ಸರಿ ಆಯಿತು, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಇವರು ಕೂಡ ಅಲ್ಲಿನ ಪ್ರಯಾಣಿಕರು ಟಿಕೆಟ್ ತೊಗೊಂಡು ಹತ್ಕೊಂಡಿದ್ದಾರೆ. ಆದರೆ ಇವರಲ್ಲಿ ಸ್ಟಾಪ್ ಕೊಟ್ಟಿದ್ದಾರೆ, ಸ್ಟಾಪ್ ಕೊಟ್ಟ ನಂತರ ಏನಾಯಿತು, ಅಷ್ಟೊಂದು ಟ್ರಾಫಿಕ್ ಜಾಮ್ ಆಗಲಿಕ್ಕೆ ಕಾರಣ ಆದರೂ ಏನು, ಪೊಲೀಸರು ಆಗಮಿಸಿದ ಮೇಲೆ ಅಲ್ಲಿ ಪರಿಸ್ಥಿತಿ ತಿಳಿಯಾಯ್ತಾ ಇಲ್ವಾ, ಅಥವಾ ಆ ಜನರ ಆಕ್ರೋಶಕ್ಕೆ ಕಾರಣ ಏನು, ನಂತರ ಬಸ್ ಕಂಡಕ್ಟರ್ ಆಗಿರ್ಬೋದು ಅಥವಾ ಆ ಬಸ್ನ ಡ್ರೈವರ್ ಆಗಿರ್ಬೋದು ಏನು ಮಾಡಿದ್ರು, ಇದೆಲ್ಲದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಬನ್ನಿ. ಇನ್ನು ಕೊರಟಗೆರೆಗೆ ಪ್ರಯಾಣಿಕರನ್ನ ಬಸ್ನಲ್ಲಿ ಹತ್ತಿಸುವುದಿಲ್ಲ ಅಂತ ಕಂಡಕ್ಟರ್ ಹೇಳಿದ್ರಂತೆ. ಮಧುಗಿರಿಗೆ ಬಸ್ ಟಿಕೆಟ್ ತೆಗೆದುಕೊಂಡು ಬಸ್ ಹತ್ತಿದ್ದ ಕೊರಟಗೆರೆ ಪ್ರಯಾಣಿಕರು. ಸೊ ಇನ್ನೇನು ವಿಧಿ ಇಲ್ಲ ಅಂತೇಳಿ ಅವರನ್ನು ಸರಿ ಆಯ್ತು ಮಧುಗಿರಿಗೆ ಟಿಕೆಟ್ ಕೊಡಿ ಅಂತೇಳಿ ಬಸ್ ಹತ್ಕೊಂಡಿರ್ತಾರೆ ಪ್ರಯಾಣಿಕರು. ತುಮಕೂರಿನ ಬಸ್ ನಿಲ್ದಾಣದಲ್ಲಿ ಖಾಸಗಿ ಬಸ್, ತುಮಕೂರಿನ ಬಸ್ ನಿಲ್ದಾಣ ಇದೆ ಖಾಸಗಿ ಬಸ್ ನಿಲ್ದಾಣದಲ್ಲಿ, ಇದು ನಡೆದಿರುವಂಥದ್ದು ಘಟನೆ. ಸೊ ಅವರು ನಾವು ಕೊರಟಗೆರೆಗೆ ಹೋಗ್ಬೇಕು ಅಂತ ಹೇಳ್ತಾರೆ, ಆದರೆ ಕೊರಟಗೆರೆಗೆ ಸ್ಟಾಪ್ ಇಲ್ಲ, ನೀವು ಕೊರಟಗೆರೆಗೆ ನಿಲ್ಸಲ್ಲ, ನಾವು ಮಧುಗಿರಿಗೆ ಟಿಕೆಟ್ ತೊಗೊಳ್ಳಿ ಅಂತೇಳಿದ್ರು. ಸರಿ ಆಯ್ದು ತೊಗೊಳ್ತಾರೆ. ಕೊರಟಗೆರೆಯ SRS ವೃತ್ತದಲ್ಲಿ ಬಸ್ಸನ್ನು ತಡೆದು ಕಂಡಕ್ಟರ್ಗೆ ಸರಿಯಾಗಿ ಕ್ಲಾಸ್ ತಗೊಂಡಿದ್ದಾರೆ ಅವರು. ಇನ್ನು ಕೊರಟಗೆರೆ ಬಸ್ ನಿಲ್ದಾಣದಲ್ಲಿ 1 ಗಂಟೆಗೂ ಹೆಚ್ಚು ಟ್ರಾಫಿಕ್ ಜಾಮ್ ಆಗಿದೆ. ಯಾಕೆಂದರೆ ನೋಡಿ, ಈ ಮೈನು ಕಾನ್ಸಂಟ್ರೇಟ್ ಮಾಡೋದು ಇವರು, ರೆಗ್ಯುಲರ್ ಆಗಿ ಮಧುಗಿರಿ ಯಾರು ಓಡಾಡ್ತಾರೆ. ಸೊ ಇಂಥವ್ರಿಗೆ ಫಸ್ಟ್ ಕೂರಲಿಕ್ಕೆ ಅಥವಾ ಫಸ್ಟ್ ಬರಲಿಕ್ಕೆ ಏನೋ ಅವಕಾಶ ಮಾಡಿಕೊಡ್ತಾರೆ. ಅವ್ರದ್ದೇನೇನೋ ಇರುತ್ತಲ್ಲ, ಹಂಗೆ ರೆಗ್ಯುಲರಾಗಿ ಓಡಾಡೋರು ಅವ್ರು ಇವರೆಲ್ಲ ಇರ್ತಾರಲ್ಲ, ಕೆಲವರು ವರ್ಷ ಪೂರ್ತಿ ಓಡಾಡೋರು ಒಂದು ರೀತಿಯ ಅವ್ರಿಗೆ ಒಂದು ಪಾಸ್ ಥರನೋ ಅಥವಾ ಒಂದು ಕನ್ಸೆಷನ್ ಮಾಡಿಕೊಡುವಂಥದ್ದು ಏನೋ ಮಾಡಿರ್ತಾರೆ. ಕೊರಟಗೆರೆ ಸಾರ್ವಜನಿಕರಿಗೆ ಖಾಸಗಿ ಬಸ್ನವರು ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾದರೆ ನಾವ್ಯಾರು ಈ ಬಸ್ಗಳನ್ನ ಹತ್ತಂಗೆ ಇಲ್ವಾ, ಹಾಗಾದರೆ ಇದಕ್ಕೆ ಅಂತ ಲಿಮಿಟ್ ಮಾಡ್ಕೊಂಬಿಟ್ಟಿದ್ದಾರೆ ಇವ್ರನ್ನು, ನಾವೇನು ದುಡ್ಡು ಕೊಡೋದಿಲ್ವಾ, ಈ ರೀತಿಯಾಗಿ ಸಾರ್ವಜನಿಕರು ಪ್ರಶ್ನೆ ಹಾಕಿದ್ದಾರೆ ಅವ್ರಿಗೆ. ಇನ್ನು ಕೊರಟಗೆರೆ ಪ್ರಯಾಣಿಕರಿಗೆ ಅಲ್ಲಿನ ಕಂಡಕ್ಟರ್ ಹಾಗೂ ಏಜೆಂಟ್ರುಗಳು ತುಂಬ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಈ ಬಸ್ಗಳಲ್ಲಿ ಓಡಾಡೋಕ್ಕೆ ಆಗ್ತಾ ಇಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ ಇವರು. ಕೊರಟಗೆರೆಯಲ್ಲಿ ಬಸ್ಸನ್ನು ಹಿಡಿದು ಪ್ರತಿಭಟನೆ ಆದರೂ ಕೂಡ ಈ ಬಸ್ ಕಂಡಕ್ಟರ್ಗಳು ಯಾವುದೇ ಬುದ್ಧಿನ ಕಲ್ತಿಲ್ಲ, ಅವ್ರು ಆಡಿದ್ದೆ ಆಟ ಓಡಿದ್ದೆ ಲಗ್ಗೆ ಅಂತಾರಲ್ಲ, ಸೊ ಆ ರೀತಿ ಮಾಡ್ತಾ ಇದ್ದಾರೆ. ಇನ್ನು ಈ ಪರಿಸ್ಥಿತಿಯನ್ನು ತಿಳಿಗೊಳಿಸಲು ಪೊಲೀಸರು ಕೂಡ ಮಧ್ಯಪ್ರವೇಶ ಮಾಡಿದ್ದಾರೆ, ಸಾರ್ವಜನಿಕರನ್ನ ಸಮಾಧಾನ ಪಡಿಸುವಂಥ ಕೆಲಸ ಮಾಡಿದ್ದಾರೆ. ನೋಡ್ಬೋದು ನೀವಲ್ಲಿ ಮಾತುಕತೆ ತಾರಕಕ್ಕೇರಿರುವಂಥದ್ದು, ತುಮಕೂರು ಮಧುಗಿರಿ ರೂಟ್ ಬಸ್ ಅದು. ಇನ್ನು ಪ್ರಯಾಣಿಕರನ್ನು ಹತ್ತಿಸ್ಕೊಂಡು ಬರುವುದು ನಿನ್ನ ಕರ್ತವ್ಯ ಎಂದು ಬುದ್ಧಿ ಮಾತನ್ನು ಪೊಲೀಸರು ಹೇಳಿದ್ದಾರೆ. ನೀನು ಪ್ರಯಾಣಿಕರನ್ನ ಹತ್ತಿಸ್ಕೊಂಡ್ಬರೋ ನಿನ್ನ ಕರ್ತವ್ಯ ಕಣಯ್ಯ, ಅವನು ಮಧುಗಿರಿಗೆ ಹೋಗ್ತಾನೋ ಅಥವಾ ಕೊರಟಗೆರೆಗೆ ಹೋಗ್ತಾನೋ ಗೊತ್ತಿಲ್ಲ, ಅದೇ ರೂಟ್ನಲ್ಲಿ ಹೋಗ್ತಿದ್ಯಾ ಅಂತಂದರೆ ಎಲ್ಲ ಕಡೆ ಸ್ಟಾಪ್ ಕೊಟ್ಟೆ ಕೊಡ್ತಾರೆ ಅಲ್ವಾ. ಸೊ ಸ್ಟಾಪ್ ಕೊಡ್ತಾರೆ ಅಂತಂದ್ಮೇಲೆ ಹತ್ತಿಸ್ಕೊಳ್ಳೋದ್ರಲ್ಲಿ ತಪ್ಪೇನು, ಎಲ್ಲರೂ ಹಣ ಕೊಟ್ಟೆ ಕೊಡ್ತಾರಲ್ಲ. ಪ್ರಯಾಣಿಕರು ಯಾವುದೇ ಊರಿನವರಾಗಿರಲಿ ಹತ್ತಿಸ್ಕೊಂಡು ಬರುವುದು ನಿನ್ನ ಕರ್ತವ್ಯ ಅಂತ ಅಧಿಕಾರಿಗಳು ತಿಳಿ ಹೇಳಿದ್ದಾರೆ. ಆದರೆ ಇದೆಷ್ಟರ ಮಟ್ಟಿಗೆ ಅವರು ಅರ್ಥ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಂಡು ದಿನನಿತ್ಯ ಅದೇ ರೀತಿ ಓಡಾಡ್ತಾರೆ ನಿಜಕ್ಕೂ ಗೊತ್ತಿಲ್ಲ, ಅಲ್ಲೇನೇನೆಲ್ಲ ಆಯ್ತು ಅದನ್ನ ನೋಡ್ಕೊಂಬರೋಣ.
ಎಸಿನಿದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ಮೂರ್ತಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೂರ್ತಿ, ಹಾಗಾದ್ರೆ ಈ ಖಾಸಗಿ ಬಸ್ಗಳ ಆರ್ಭಟಗಳು ಸದ್ಯಕ್ಕೆ ನಿಲ್ಲೋ ರೀತಿ ಕಾಣಿಸ್ತಾ ಇಲ್ಲ, ಎಷ್ಟೇ ಅನಾಹುತಗಳಾದ್ರೂ ಕೂಡ ಅಥವಾ ಇವರ ಒಂದು ಬಿಹೇವಿಯರ್ ಕೂಡ ಚೇಂಜ್ ಆಗೋ ರೀತಿ ಕಾಣಿಸ್ತಾ ಇಲ್ಲ ಅಂತ ಸಾರ್ವಜನಿಕರು ಆರೋಪ ಮಾಡ್ತಿದ್ದಾರೆ. ಹಾಗಾದ್ರೆ ಏನಿದೆ ಹೆಚ್ಚಿನ ಮಾಹಿತಿ? ಹೌದು ಯಶರಾಜ್, ಇದು ಕೊಳಗೆರೆ ಕ್ಷೇತ್ರದ ಜನರ ಪ್ರತಿನಿತ್ಯದ ಸಮಸ್ಯೆ ಇದು. ಕೊಳಗೆರೆಯಿಂದ ವಿದ್ಯಾರ್ಥಿಗಳು ಸೇರಿದಂತೆ ಸಾಕಷ್ಟು ಜನ ರೈತರು ಪ್ರಯಾಣಿಕರು ತುಮಕೂರಿಗೆ ಸಂಚಾರ ಮಾಡ್ಬೇಕು ಅಂದ್ರು ನಾವು ನಿಂತ್ಕೊಂಡೆ ಹೋಗ್ಬೇಕು. ಮತ್ತೆ ತುಮಕೂರು ಖಾಸಗಿ ಬಸ್ ನಿಲ್ದಾಣದಿಂದ ಕೊಳಗೆರೆಗೆ ಬರ್ಬೇಕು ಅಂದ್ರೆ ಕೊಳಗೆರೆ ಪ್ರಯಾಣಿಕರನ್ನಾಗ್ಲಿ ವಿದ್ಯಾರ್ಥಿಗಳನ್ನಾಗ್ಲಿ ಅಲ್ಲಿಯ ಕಂಡಕ್ಟರ್ ಖಾಸಗಿ ಬಸ್ ಕಂಡಕ್ಟರ್ ಆಗ್ಲಿ ಡ್ರೈವರ್ ಆಗ್ಲಿ ನಿರ್ವಾಹಕ ಆಗ್ಲಿ ಯಾರು ಕೂಡ ಹಚ್ಚೋದಿಲ್ಲ. ಅವ್ರು ಫುಲ್ ತುಂಬಿದ್ಮೇಲೆ ಸೀಟ್ ಎಲ್ಲ ಫುಲ್ ಫಿಲ್ ಆದ್ಮೇಲೆ ಅವ್ರನ್ನ ಹಚ್ಚುವಂತ ಕೆಲಸ ಮಾಡ್ತಾರೆ. ಅಂತವ್ರಿಗೂ ಈಚೆ ನಿಂತ್ಕೊಂಡಿರ್ಬೇಕು. ಈಚೆ ನಿಂತ್ಕೊಂಡು ತುಂಬಿದಾದ್ಮೇಲೆ ಎಲ್ಲ ತುಂಬಿದಾದ್ಮೇಲೆ ಮಧುಗಿರಿ ಮತ್ತೆ ಪಾಗೋಡ ಸೀಟ್ಗಳು ತುಂಬಿದಾದ್ಮೇಲೆ ಇವ್ರನ್ನ ಹತ್ತಿಸ್ಕೊಳ್ಳುವಂತ ಪರಿಸ್ಥಿತಿ ಕಳೆದ ಸುಮಾರು 8 ವರ್ಷದಿಂದ ಇದೇ ಪರಿಸ್ಥಿತಿ ನಿಮ್ಮ ಇದೆ. ಈ ಬಗ್ಗೆ ಸಾಕಷ್ಟು ಸಾರಿ ತಹಸೀಲ್ದಾರ್ ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಪ್ರಯಾಣಿಕರು, ವಿದ್ಯಾರ್ಥಿಗಳು ಮನವಿ ಕೊಟ್ಟರು ಕೂಡ ಯಾವುದೇ ಮನವಿಗೆ ಖಾಸಗಿ ಬಸ್ ಮಾಲೀಕರಾಗ್ಲಿ ನಿರ್ವಾಹಕರಾಗ್ಲಿ ಸ್ಪಂದಿಸ್ತಿಲ್ಲ. ಇದು ವಿದ್ಯಾರ್ಥಿಗಳಿಗೆ ತುಂಬಾನೇ ತೊಂದರೆ ಆಗ್ತಿದೆ. ಈಗ ಅದಾದ ನಂತರ ಈ ಪೊಲೀಸ್ನವರು ಕೂಡ ಬಂದು ಮಾತನಾಡಿದ್ದಾರೆ, ಜೊತೆಗೆ ಏನಂದ್ರು ಅಥವಾ ಬಸ್ ಮಾಲೀಕರ ಮಾತನಾಡಿದ್ರ ಏನ್ ಕತೆ ಅಂತ? ಇಲ್ಲ, ಪೊಲೀಸರು ನಿನ್ನೆ ಈ ವಿಚಾರವಾಗಿ ಕೊಡಗಿನಲ್ಲಿ ಗಲಾಟೆ ಆಗಿದೆ. ಪ್ರಯಾಣಿಕರು ಮತ್ತೆ ಸ್ಥಳೀಯರೆಲ್ಲ ಸೇರ್ಕೊಂಡು ಬಸ್ ನ ನಿಲ್ಲಿಸಿದ್ದಾರೆ. ಖಾಸಗಿ ಬಸ್ ಗಳನ್ನ ನಿಲ್ಲಿಸಿ ಸ್ಟಾಪ್ ಮಾಡಿ ಕೊಡಗಿನಗೆ ಕೊಡಗಿನ ಮೇಲೆ ಹೋಗ್ತೀವಿ ಮತ್ತೆ ಹೆಂಗ ಹೋಗ್ತೀರಿ ನೀವು, ಯಾಕೆ ಅಷ್ಟ ಪ್ರಯಾಣಿಕರು ಅಂದ್ಬಿಟ್ಟು ವಿದ್ಯಾರ್ಥಿಗಳು ಸೇರಿದಂತೆ ಪ್ರಯಾಣಿಕರು ಒಂದು ಪ್ರತಿಭಟನೆ ಮಾಡ್ಬಿಟ್ಟು ಖಾಸಗಿ ಬಸ್ಗಳನ್ನ ತಡೆಯುವಂತ ಪ್ರಯತ್ನ ಮಾಡಿದ್ರೆ ಪೊಲೀಸರು ಮಧ್ಯಪ್ರವೇಶದಿಂದ ಇಲ್ಲ ಮೀಟಿಂಗ್ ಕಾಲ್ ಮಾಡ್ತೀನಿ, ಮೀಟಿಂಗ್ ಕರೆದು ಸಭೆ ಕರೆದು ಖಾಸಗಿ ಬಸ್ ಮಾಲೀಕರ ಸಭೆ ಕರೆದು ನಾನು ಮೀಟಿಂಗ್ ಅಲ್ಲಿ ಚರ್ಚೆ ಮಾಡಿಸಿ ಅನುಕೂಲ ವಿದ್ಯಾರ್ಥಿಗಳಿಗೆ ಪ್ರಯಾಣಿಕರಿಗೆ ಅನುಕೂಲ ಮಾಡ್ಕೊಡ್ತೇವೆ ಅಂತಬಿಟ್ಟು ಪೊಲೀಸರು ಮಧ್ಯಸ್ಥಿಕೆ ವಹಿಸಿದ್ದಾರೆ. ಈಗ ಬಸ್ ನಲ್ಲಿ ಸಾಕಷ್ಟು ಸರ್ಕಾರಿ ಬಸ್ಗಳು ಕೂಡ ಓಡಾಡ್ತಾವಲ್ಲ, ಅದನ್ನ ಅದ್ರಲ್ಲಿ ಯಾಕೆ ಹೋಗ್ಬಾರ್ದು ಇವರೆಲ್ಲ ಅಂತ? ಇಲ್ಲ, ಸರ್ಕಾರಿ ಬಸ್ ಸಾಕಷ್ಟು ಇಲ್ಲ. ಈ ಕೊಡಗೆರೆ ಮಧುಗಿರಿ ಪಾಗೋಡ ಸೇರಿದಂತೆ ಈ ಏನು ಮಾರ್ಗ ಇದೆ ತುಮಕೂರಿಂದ ಕೊಡಗೆರೆ ಮಧುಗಿರಿ ಪಾಗೋಡಕ್ಕೆ ಸಂಚರಿಸೋ ಬಸ್ಗಳು ಸಾಕಷ್ಟು ಕಡಿಮೆ ಇದೆ. ಗೌರ್ಮೆಂಟ್ ಸರ್ಕಾರಿ ಬಸ್ಗಳು ಸಂಪರ್ಕ ಪೂರ್ತಿ ಕಡಿಮೆ ಇದೆ. ಒಂದೂವರೆ ಗಂಟೆಗೆ ಬರ್ತವೆ, ಬಂದ್ರು ಕೂಡ ಎಲ್ಲ ಆ ಕಡೆಯಿಂದ ಫುಲ್ ಫಿಲ್ ಆಗಿ ಬರ್ತವೆ, ಅದ್ರಲ್ಲಿ ಜಾಗನೇ ಇರೋದಿಲ್ಲ. ಹಾಗಾಗಿ ಖಾಸಗಿ ಬಸ್ಗಳು ಜಾಸ್ತಿ ಆಗಿದ್ದಾವೆ. ಈ ಸರ್ಕಾರಿ ಬಸ್ಗಳು ಬಸ್ಗಳು ಬರೋದಿಲ್ಲ, ಖಾಸಗಿ ಬಸ್ಗಳು ಹಚ್ಚೋದಿಲ್ಲ. ಹೀಗಾಗಿ ಪ್ರಯಾಣಿಕರಿಗೆ ತುಂಬಾನೇ ತೊಂದರೆ ಆಗಿದೆ. ತುಂಬಾ ತೊಂದರೆ ಅಂದ್ರೆ ಅದು ಹೇಳ್ಕೊಳಕ್ ಆಗಲ್ಲ, ಅಂತ ಪರಿಸ್ಥಿತಿ ಕೊಡಗಿನಲ್ಲಿ ನಿರ್ಮಾಣ ಆಗಿದೆ. ಈಗ ಅಷ್ಟು ಜನ ರಿಕ್ವೈರ್ಮೆಂಟ್ಸ್ ಇದೆ ಅಂತ ಅಂದಾಗ ಇನ್ನೊಂದಷ್ಟು ಸರ್ಕಾರಿ ಬಸ್ಗಳನ್ನ ಹಾಕ್ಸ್ಕೊಂಬೋದಲ್ಲ ಆ ರೂಟ್ ನಲ್ಲಿ? ನಿಜ, ಈ ಸರ್ಕಾರಿ ಬಸ್ ಕೊಡಬೇಕು ಅಂತ ಬಿಟ್ಟು ಸಾಕಷ್ಟು ಬಡ ಪ್ರತಿಭಟನೆ ನಡೆದಿದೆ, ಮನವಿ ಮಾಡಿದ್ದಾರೆ. ಯಾರು ಕೂಡ ಈ ಕೊಡಗೆರೆ ವಿಚಾರವಾಗಿ ಯಾರು ಕೂಡ ತಲೆ ಕೆಡಿಸ್ಕೊಂತಿಲ್ಲ. ಯಾರು ಜನಪ್ರತಿನಿಧಿಗಳಾಗ್ಲಿ ಅಧಿಕಾರಿಗಳಾಗ್ಲಿ ಯಾರು ತಲೆ ಕೆಡಿಸ್ಕೊಂತಿಲ್ಲ. ಸಮಯದಲ್ಲಿ ಬಿಡ್ತಾರ ಅಷ್ಟೇ, ಆ ಸಮಯದಲ್ಲಿ ಒಂದ್ 2-3 ದಿವಸ ಬಿಡ್ತಾರೆ, ಮತ್ತೆ ಆಟೋಮೆಟಿಕ್ ಆದಷ್ಟು ಸ್ಥಗಿತ ಆಗ್ತವೆ. ಅದೇನು ಖಾಸಗಿ ಬಸ್ ಮತ್ತೆ ಸರ್ಕಾರಿ ಬಸ್ ನಡುವಿನ ಒಳ ಒಪ್ಪಂದ ಏನೋ ಇರ್ಬೋದು ಅನ್ಸುತ್ತೆ. ಇದು ಇದು ತೀರಾ ಒಳ ಒಪ್ಪಂದ ಆಗಿದೆ ಅಂತಂದ್ರೆ ಅನ್ಸುತ್ತೆ. ಓಕೆ ಓಕೆ, ಎಲ್ಲ ಈಗ ಏನಾದ್ರು ಎಲ್ಲರೂ ಆ ವಿದ್ಯಾರ್ಥಿಗಳಾಗಿರ್ಬೋದು ಒಂದಷ್ಟು ಜನ ಡಿಪೋ ಮ್ಯಾನೇಜರ್ ಅಥವಾ ಶಾಸಕರನ್ನ ಮನವಿ ಮಾಡತಂದ್ರೆ ಖಂಡಿತವಾಗ್ಲೂ ಬಸ್ ನ ವ್ಯವಸ್ಥೆ ಮಾಡ್ಬೋದಲ್ಲ. ಹಾಗಾದ್ರೆ ಅವರು ಈ ಹಿಂದೆ ಕಳೆದ 5-6 ವರ್ಷದಿಂದ ಕೂಡ ಇದು ನಡೀತಾ ಇದೆ. ಮಾಹಿತಿ ಮನವಿ ಮಾಡ್ತಾರೆ ವಿದ್ಯಾರ್ಥಿಗಳು, ಮನವಿ ಮಾಡ್ತಾರೆ ಪ್ರಯಾಣಿಕರು, ಪ್ರತಿಭಟನೆ ಮಾಡ್ತಾರೆ,
ಖಾಸಗಿ ಬಸ್ ತಡೆಯುವಂತ ಪ್ರಯತ್ನ ಮಾಡ್ತಾರೆ. ತಡೆದಾಗ ಒಂದ್ ಎರಡ್ ಮೂರು ದಿವಸ ಅದು ಸರಿಪಡಿಸ್ತಾರೆ. ಮತ್ತೆ ಇದು ಅದೇ ರೀತಿ ಸಮಸ್ಯೆ ಸೃಷ್ಟಿ ಆಗ್ತಿದೆ. ಒಂದ್ ದಿವಸ ಸಮಸ್ಯೆ ಇಲ್ಲ, ಅದು ಪ್ರತಿನಿತ್ಯದ ಸಮಸ್ಯೆ. ವಿದ್ಯಾರ್ಥಿಗಳು ಗೋಳ ಅಂತೂ ಕೇಳಕ್ ಆಗ್ತಿಲ್ಲ, ಅಷ್ಟು ಸಮಸ್ಯೆ ಆಗ್ತಿದೆ ವಿದ್ಯಾರ್ಥಿಗಳಿಗೆ. ಓಕೆ 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 ಎಸ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗಾಗಿ. ಏನಂತಂದ್ರೆ ಬಹಳ ಕಷ್ಟ ಈ ರೀತಿಯಾಗಿ ಇವರು ಒಳ ಒಪ್ಪಂದಗಳು ಮತ್ತೊಂದು ಗೊತ್ತಿಲ್ಲ, ಅದು ಏನು ಮಾಡ್ಕೊಂಡಿರ್ತಾರೋ ಖಾಸಗಿ ಬಸ್ನವರು ಅಥವಾ ಇವರೆಲ್ಲ ಏನೇನು ಮಾಡ್ಕೊಂಡಿರ್ತಾರೆ. ಬಟ್ ಆದರೆ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆನ ಕಲ್ಪಿಸೋದು ಕೂಡ ಭಾಳ ಮುಖ್ಯ ಆಗುತ್ತೆ. ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಆ ರೂಟ್ನಲ್ಲಿ ಹೋಗುವಂಥವ್ರೆ ಜಾಸ್ತಿ ಜನ ಇತ್ತು ಅಂದರೆ ಇನ್ನೊಂದು 4 ಎಕ್ಸ್ಟ್ರಾ ಬಸ್ಗಳು ನೀವೇ ಪ್ರೊವೈಡ್ ಮಾಡಿ, ಖಾಸಗಿ ಬಸ್ಗಳೇ ಪ್ರೊವೈಡ್ ಮಾಡಿ, ತೊಂದರೆ ಇಲ್ಲಲ್ವಾ? ಅದ್ಯಾಕೆ ಅಷ್ಟು ಹಿಂಸೆ ಮಾಡ್ಕೊಂಡು ಹೋಗುವಂಥದ್ದು, ಮತ್ತಿನ್ನೆಲ್ಲೋ ಒಂದು ಆಕ್ಸಿಡೆಂಟ್ ಮಾಡುವಂಥದ್ದು, ಇನ್ಯಾರದೋ ಪ್ರಾಣಕ್ಕೆ ಕೂತರುವಂಥ ಕೆಲಸಗಳು ಯಾಕೆ ಮಾಡಬೇಕು?